ಇನ್ನು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಒಂದು ಬೋಗಿಯ ಮೇಲೆ ಇನ್ನೊಂದು ಬೋಗಿ ಬಿದ್ದಿದೆ ಹಾಗಾಗಿ ರಕ್ಷಣಾ ಕಾರ್ಯಾಚರಣೆ ಡಿಲೇ ಆಗ್ತಾ ಇದೆ ಈಗಾಗಲೇ ಐ ಜಿ ಅವರು ಕೂಡ ಅದ್ನೇ ಮಾಹಿತಿಯನ್ನು ಕೊಡ್ತಾ ಇದ್ರು ಎನ್ ಡಿ ಆರ್ ಎಫ್ನ ಐ ಜಿ ಇವತ್ತು ದಿನವಿಡೀ ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆ ಇದೆ ಒಡಿಶಾದಲ್ಲಿ ಮೂರು ರೈಲುಗಳು ಡಿಕ್ಕಿಯಾದಂತಹ ಪರಿಣಾಮ ನಿರ್ಮಾಣವಾಗಿರುವಂತಹ ನರಕ ಸದೃಶ್ಯ ಒಂದು ಬೋಗಿಯೊಳಗಿರುವಂತಹ ಪ್ರಯಾಣಿಕರನ್ನೇ ಹೊರತೆಗೆಯೋದು ಕಷ್ಟ ಇನ್ನು ಒಂದು ಬೋಗಿ ಮೇಲೆ ಮತ್ತೊಂದು ಬೋಗಿ ಬಿದ್ದಿದೆ ಸಂಪೂರ್ಣವಾಗಿ ಒಂದು ಬೋಗಿ ಮತ್ತೊಂದು ಬೋಗಿ ಅಂಟ್ಕೊಂಡಿರುವಂತಹದ್ದು ಆಗಿರುವಂತದ್ದು ಹಾಗಾಗಿಯೇ ರಕ್ಷಣಾ ಕಾರ್ಯಾಚರಣೆ ಡಿಲೇ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆಯನ್ನು ನಿನ್ನೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ ಏಳುವರೆಯಿಂದ ಆರಂಭವಾಗಿರುವಂತಹ ರಕ್ಷಣಾ ಕಾರ್ಯಾಚರಣೆ ಇದು ನಿಜಕ್ಕೂ ಕೂಡ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಅಗ್ನಿಶಾಮಕ ದಳ ಪೊಲೀಸ್ ಸಿಬ್ಬಂದಿಗೆ ಆ್ಯಡ್ಸ್ ಆಫನ್ನು ಹೇಳಲೇಬೇಕು ನಿನ್ನೆ ತಡರಾತ್ರಿ ಆದರೂ ಕೂಡ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸೋದಿಲ್ಲ ಕೃತಕ ಲೈಟಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ ಅದರಲ್ಲಿಯೇ ಎಷ್ಟಾಗುತ್ತೋ ಅಷ್ಟು ಜೀವಗಳನ್ನು ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಬೀರ ರಕ್ಷಣಾ ಕಾರ್ಯಾಚರಣೆ ಎಲ್ಲಿಗೆ ಬಂದು ನಿಂತಿದೆ ಇಡೀ ದಿನ ರಕ್ಷಣಾ ಕಾರ್ಯಾಚರಣೆ ಆಗಬಹುದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಯಾಕಾಗಿ ಡಿಲೇ ಆಗ್ತಾ ಇದೆ ಅಂತ ಪ್ರೇಮ ನಿನ್ನೆ ರಾತ್ರಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಆದ್ರೆ ಸೂಕ್ತವಾದಂತಹ ಬೆಳಕಿನ ವ್ಯವಸ್ಥೆ ಇಲ್ಲದೆ ಇದ್ದಂತ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ತೀವ್ರ ಗತಿಯಿಂದ ಕಾರ್ಯಾಚರಣೆ ಆರಂಭ ಆಗಿರುವಂತದ್ದು ಒಂದೊಂದು ಬೋಗಿಗಳ ಮೇಲೆ ಮತ್ತೊಂದು ಬೋಗಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಕಾರ್ಯಾಚರಣೆಯನ್ನ ಮಾಡಬೇಕಾಗಿರುವಂತದ್ದು ಮತ್ತೆ ಇದಕ್ಕೆಲ್ಲ ಕ್ರೇನ್ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ದೊಡ್ಡ ದೊಡ್ಡ ಉಪಕರಣಗಳು ಬೇಕಾಗಿರುವಂತದ್ದು ಎಲ್ಲವನ್ನು ಕೂಡ ಸ್ಥಳಕ್ಕೆ ಕರೆಸ್ಕೊಂಡು ಈಗ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ಲಾಗ್ತಾ ಇದೆ ಆದ್ರೆ ಈಗ ಏನು ಹಳಿ ತಪ್ಪಿ ಬಿದ್ದಂತದ್ದು ಮತ್ತೆ ಟ್ರ್ಯಾಕ್ನ ಆಕ್ಸಿಡೆಂಟ್ ಆಗಿರುವಂತಹ ಬೋಗಿಗಳೇನಿದೆ ಅದರಲ್ಲಿದ್ದಂತಹ ಜನರನ್ನ ಈಗ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅದರಲ್ಲಿರುವಂತಹ ಮೃತದೇಹಗಳನ್ನ ಎನ್ ಮತ್ತೆ ಎಸ್ ಆರ್ ಎಫ್ ತಂಡಗಳು ಹೊರತೆಗೆಯುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಜೊತೆಗೆ ಈಗ ಭಾರತೀಯ ಸೇನೆಯು ಕೂಡ ಇದಕ್ಕೆ ಕೈ ಜೋಡಿಸುವಂತ ನಿರೀಕ್ಷೆಗಳಿದ್ದಾವೆ ಈಗ ಆಲ್ರೆಡಿ ಈ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಡಲಾಗಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭಾರತೀಯ ಸೇನೆ ಕೂಡ ಇದಕ್ಕೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಕೈ ಜೋಡಿಸುವಂತ ನಿರೀಕ್ಷೆಗಳನ್ನ ಕೂಡ ಮಾಡಲಾಗ್ತಾ ಇದೆ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈಗ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಆದ್ರೆ ನಿಖರವಾದಂತಹ ಸಮಯ ಇನ್ನೂ ಕೂಡ ಗೊತ್ತಾಗಿಲ್ಲ ಆದ್ರೆ ಅವರು ಇವತ್ತು ಆ ಭೇಟಿಯನ್ನು ಕೊಟ್ಟು ಮೊದಲು ಘಟನಾ ಸ್ಥಳವನ್ನ ಪರಿಶೀಲನೆಯನ್ನು ಮಾಡ್ತಾರೆ ಈ ಆಕ್ಸಿಡೆಂಟ್ ಆಗಿದ್ದು ಹೇಗೆ ಮತ್ತೆ ಇದಕ್ಕೆ ಏನು ಕಾರಣ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ಮಾಡಿ ಅಲ್ಲಿಂದ ಒಂದು ವರದಿಯನ್ನ ಪಡ್ಕೊಳ್ತಾರೆ ಇದಾದ ಬಳಿಕ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಅಲ್ಲಿ ಭೇಟಿಯಾಗಿ ಗಾಯಾಳುಗಳನ್ನು ಕೂಡ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಹೀಗಾಗಿ ಇಡೀ ದಿನ ಕಾರ್ಯಾಚರಣೆ ನಡೆಯುವಂತ ನಿರೀಕ್ಷೆಗಳು ಪ್ರೇಮ್ ಶಬೀರ್ ಈ ಗಾಯಾಳುಗಳಿಗೆ ಚಿಕಿತ್ಸೆಯ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಕಾರಣ ಅಟ್ ಎ ಟೈಮ್ ಒಂಬೈನೂರು ಸಾವಿರ ಜನರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಬೇಕಲ್ಲ ಹಾಗಾಗಿ ಬಾಲ್ಸೂರ್ನ ಸುತ್ತಮುತ್ತಲಿನ ಜಿಲ್ಲೆಗಳು ಮತ್ತೆ ವೈದ್ಯಕೀಯ ಕಾಲೇಜುಗಳನ್ನ ಈಗ ಇದಕ್ಕಾಗಿ ಬಳಸ್ಕೊಳ್ಳಲಾಗ್ತಾ ಇದೆ ಮತ್ತೆ ಖಾಸಗಿ ಆಸ್ಪತ್ರೆಗಳನ್ನು ಕೂಡ ಇದಕ್ಕೆ ಬಳಸ್ಕೊಳ್ಳಾಗ್ತಾ ಇರುವಂತದ್ದು ಈಗಾಗಲೇ ಘಟನಾ ಸ್ಥಳದಲ್ಲಿ ಐವತ್ತಕ್ಕೂ ಹೆಚ್ಚು ಆಂಬುಲೆನ್ಸ್ಗಳು ಸೇವೆಯನ್ನು ನೀಡುತ್ತಿದ್ದಾವೆ ತುರ್ತು ಅಗತ್ಯ ಇರುವಂತವರಿಗೆ ಅಲ್ಲೇ ಪ್ರಥಮ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಮತ್ತೆ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಸುತ್ತಮುತ್ತಲಿನ ಮೂರ್ನಾಲ್ಕು ಜಿಲ್ಲಾ ಆಸ್ಪತ್ರೆಗಳು ಮತ್ತೆ ವೈದ್ಯಕೀಯ ಕಾಲೇಜು ಖಾಸಗಿ ಆಸ್ಪತ್ರೆ ಹೀಗೆ ಎಲ್ಲೆಲ್ಲಿ ಮೆಡಿಕಲ್ ಸೌಲಭ್ಯ ಲಭ್ಯ ಇದಾವೆ ಆ ಎಲ್ಲಾ ಸೌಲಭ್ಯಗಳನ್ನ ಬಳಸಿಕೊಂಡು ಈಗ ಚಿಕಿತ್ಸೆಯನ್ನು ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಬಹಳ ಪ್ರಮುಖವಾಗಿ ಗಂಭೀರವಾಗಿ ಗಾಯಗೊಂಡಂತವ್ರನ್ನ ವೈದ್ಯಕೀಯ ಕಾಲೇಜುಗಳಿಗೆ ಮತ್ತೆ ಜಿಲ್ಲಾಸ್ಪತ್ರೆಗಳಿಗೆ ದಾಖಲು ಮಾಡುವಂತ ಪ್ರಯತ್ನ ಮಾಡಲಾಗ್ತಾ ಇದೆ ಯಾಕಂದ್ರೆ ಅವ್ರನ್ನ ಜೀವ ಏನು ಪ್ರಾಣ ಸಹಿತವಾಗಿ ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಸಣ್ಣ ಪುಟ್ಟ ಗಾಯಾಳುಗಳೇನಿದ್ದಾರೆ ಅವರಿಗೆ ಪ್ರಾಥಮಿಕ ಹೆಲ್ತ್ ಸೆಂಟರ್ ಅಲ್ಲಿ ಮತ್ತೆ ಪ್ರಥಮ ಚಿಕಿತ್ಸೆಯನ್ನು ಕೊಡುವ ಮೂಲಕ ಅವ್ರನ್ನು ಕೂಡ ಟ್ರೀಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಸುಮಾರು ನಾಲ್ಕೈದು ಜಿಲ್ಲೆಗಳು ಸುತ್ತಮುತ್ತ ಏನಿದಾವೆ ಆ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳನ್ನ ಕೂಡ ಒಗ್ಗೂಡಿಸಿಕೊಂಡು ಕಂಟ್ರೋಲ್ ರೂಮ್ ಮೂಲಕ ಈಗ ಚಿಕಿತ್ಸೆ ಕೊಡುವಂತ ಕೆಲಸಗಳು ನಡೀತಾ ಇರುವಂತದ್ದು ಎಲ್ಲವನ್ನೂ ಕೂಡ ಕಂಟ್ರೋಲ್ ರೂಮ್ ಮೂಲಕ ಆಪರೇಟ್ ಮಾಡುವಂತ ಕೆಲಸ ಕಾರ್ಯಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದೆ ಪ್ರೇಮ್ ಶಬೀರ್ ಈ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದೇ ಆದ್ರೆ ಮತ್ತಷ್ಟು ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಕಾಣಿಸುತ್ತೆ ಅಲ್ವಾ ಖಂಡಿತವಾಗ್ಲು ಪ್ರೇಮ್ ಈಗ ಒಡಿಸಾದ ಚೀಫ್ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿಗಳು ಹೇಳೋ ಪ್ರಕಾರ ಎರಡ್ ನೂರ ಮೂವತ್ತೆಂಟು ಮಂದಿ ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಇದು ಅಧಿಕೃತ ದತ್ತಾಂಶ ಆಗಿರುವಂತದ್ದು ಆದ್ರೆ ಈಗ ಸ್ಥಳೀಯ ಅಲ್ಲಿರುವಂತಹ ಜನರು ಅಥವಾ ಏನು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇರುವಂತವರ ಮಾಹಿತಿಗಳ ಪ್ರಕಾರ ಈ ಸಂಖ್ಯೆ ಕನಿಷ್ಠ ಮುನ್ನೂರಕ್ಕೆ ತಲುಪಬಹುದು ಅನ್ನುವಂಥ ಮಾಹಿತಿಗಳನ್ನ ಹೇಳ್ತಾ ಆ ರೀತಿಯಾದಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಯಾಕೆಂದ್ರೆ ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಿದಿರಿ ಒಂದು ಬೋಗಿಗಳ ಮೇಲೆ ಮತ್ತೊಂದು ಬೋಗಿ ಒಂದು ಬೋಗಿಯ ಮೇಲೆ ನೀವು ಕ್ಲಿಯರ್ ಆಗಿ ನೋಡ್ತಿದಿರಿ ಒಂದು ಇಂಜಿನ್ ಹೋಗಿ ಒಂದು ಬೋಗಿಯ ಮೇಲೆ ಇಂಜಿನ್ ಹೋಗಿ ಕೂತ್ರೆ ಅದರ ಕೆಳಗಿನ ಪರಿಸ್ಥಿತಿ ಏನಾಗಬಹುದು ಅನ್ನುವಂಥದ್ದು ನಿಜಕ್ಕೂ ಕೂಡ ಊಹೆ ಮಾಡ್ಕೊಳ್ಳಕ್ಕೂ ಕಷ್ಟ ಆಗುತ್ತೆ ಆ ರೀತಿಯಾದಂಥ ಸನ್ನಿವೇಶ ಸದ್ಯಕ್ಕೆ ಅಲ್ಲಿ ನಿರ್ಮಾಣ ಆಗಿದೆ ಬೋಗಿಗಳ ಒಳಗಡೆ ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರು ಸಿಗಾಕೊಂಡಿದ್ದಾರೆ ಅದರಲ್ಲಿ ಎಷ್ಟು ಜನ ಜೀವಂತವಾಗಿದ್ದಾರೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಇನ್ನು ಕೂಡ ಮಾಹಿತಿಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಎರಡ್ ಮಂದಿ ಸಾವನ್ನಪ್ಪಿದ್ದಾರೆ ಆದ್ರೆ ಸಂಜೆಯಷ್ಟೊತ್ತಿಗೆ ರೀಚ್ ಆಗಬಹುದು ಗಾಯಗೊಂಡವರ ಸಂಖ್ಯೆ ಸಾವಿರಕ್ಕೂ ಅಧಿಕ ಆಗಬಹುದು ಅನ್ನುವಂತ ಮಾಹಿತಿಗಳು ಬರ್ತಿದ್ದಾವೆ ಆದ್ರೆ ಈಗ ಸದ್ಯಕ್ಕೆ ನಡೆದಿರುವಂತಹ ಕಾರ್ಯಾಚರಣೆಯ ಪ್ರಕಾರ ಇನ್ನೂರ ಮೂವತ್ತೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಒಂಬೈನೂರಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ